ರಾಜ್ಯದಲ್ಲಿ ಜೋರಾದ ಪೆನ್ಡ್ರೈವ್ ಜಟಾಪಟಿ. ಪ್ರಜ್ವಲ್ ಎಲ್ಲಿದ್ರು ಬಾ, ವಿಚಾರಣೆಯನ್ನ ಎದುರಿಸು ಅಂತೇಳಿ ಕೈ ಮುಗಿದು ಕೇಳಿಕೊಂಡ ಮಾಜಿ ಸಿಎಂ ಎಚ್ ಡಿ ಕೆ. ಸರ್ಕಾರದ ವಿರುದ್ಧ ಎಚ್ ಡಿ ಕೆ ಫೋನ್ ಟ್ಯಾಪಿಂಗ್ ಬಾಂಬ್. ಎಚ್ ಡಿ ಕೆ ಆರೋಪಕ್ಕೆ ನಮ್ಮದು ಮುಠಾಳ ಸರ್ಕಾರ ಅಲ್ಲ ಅಂತ ಡಿ ಕೆ ಶಿ ತಿರುಗೇಟು. ಪ್ರಜ್ವಲ್ ನಿಂದ ನೊಂದು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಲಿಕ್ಕೆ ಮುಂದಾಗಿದ್ರ ಎಚ್ ಡಿ ಡಿ. ಮನೆ ಕೆಲಸದ ಆಕೆಗೆ ಲೈಂಗಿಕ ದೌರ್ಜನ್ಯದ ಕೇಸ್, ರೇವಣ್ಣಗೆ ಜಾಮೀನು. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯ ರಾಜಕೀಯದಲ್ಲಿ ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ಆಯಾಮ ಪಡೆದುಕೊಳ್ತಿದೆ. ಈ ನಡುವೆ 24 ದಿನ ಕಳೆದರೂ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವ ಸುಳಿವೇ ಇಲ್ಲ. ಹಾಗಾಗಿ ಇವತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮನವಿ ಮಾಡಿದ್ದಾರೆ. ಪ್ರಜ್ವಲ್, ನಿನಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ವಾಪಸ್ ಬಂದು ತನಿಖೆಗೆ ಸಹಕಾರ ಕೊಡು. ಎಲ್ಲೇ ಇದ್ರೂ ಬಂದು ತನಿಖೆಯನ್ನು ಎದುರಿಸು. ಮುಂದಿನ 24 ಗಂಟೆಯ ಒಳಗೆ ಬಂದು ತನಿಖೆಯನ್ನ ಎದುರಿಸು. ದೇವೇಗೌಡರ ಮೇಲೆ ಗೌರವ ಇದ್ರೆ ಕೂಡಲೇ ಬಂದು ತನಿಖೆಯನ್ನ ಫೇಸ್ ಮಾಡು. ದೇವೇಗೌಡರಿಗೆ ಮನವಿ ಮಾಡುವಂತೆ ನಾನು ಹೇಳಿದ್ದೆ, ಆದ್ರೆ ನಾನೇ ಮನವಿ ಮಾಡ್ತಿದ್ದೇನೆ. ಎಲ್ಲೇ ಇದ್ರು ಬಂದು ತನಿಖೆಯನ್ನ ಎದುರಿಸು. ಪ್ರಜ್ವಲ್ ಪೆಂಡ್ರೆ ವಿಷಯ ಗೊತ್ತಿದ್ರೆ ವಿದೇಶಕ್ಕೆ ಹೋಗ್ಲಿಕ್ಕೂ ಬಿಡ್ತಿರ್ಲಿಲ್ಲ ಅಂತ ಎಚ್ ಡಿ ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ. ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಡು. ತೀರ್ಮಾನ ಆಗಲಿ. ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಅವಶ್ಯಕತೆ ಇದೆ? ನಮ್ಮ ತಂದೆಯವ್ರಿಗೆ ಹೇಳಿ ಮನವಿ ಮಾಡಬೇಕು ಅಂತ ಇದ್ದೆ. ನಾನಿವತ್ತು ತಡೆಯಲಾರದೆ ಇವತ್ತು ನಾನೇ ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೆ ನಮ್ಮ ತಂದೆಯವ್ರ ಪರವಾಗಿ. ಸರ್ಕಾರ ನಮ್ಮ ಫೋನನ್ನ ಟ್ಯಾಪ್ ಮಾಡ್ತಿದೆ ಅಂತೇಳಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ನನ್ನ ಸುತ್ತಮುತ್ತಲಿನ 40 ಜನರ ಫೋನನ್ನ ಟ್ಯಾಪ್ ಮಾಡ್ತಿದ್ದಾರೆ. ರೇವಣ್ಣ ಫೋನನ್ನು ಕೂಡ ಟ್ಯಾಪ್ ಮಾಡ್ತಿದ್ದಾರೆ. ನನ್ನ ಇಡೀ ಫ್ಯಾಮಿಲಿಯ ಫೋನನ್ನ ಸರ್ಕಾರ ಟ್ಯಾಪ್ ಮಾಡ್ತಿದೆ, ಯಾರನ್ನೂ ಬಿಟ್ಟಿಲ್ಲ ಅಂತ ಆರೋಪ ಮಾಡಿದ್ರು. ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಫೋನ್ ಟ್ಯಾಪಿಂಗ್ ಅನ್ನ ನಮ್ಮ ಸರ್ಕಾರ ಮಾಡಲ್ಲ, ಅಂತಹ ಮುಟ್ಟಾಳ ಕೆಲಸವನ್ನ ನಮ್ಮ ಸರ್ಕಾರ ಮಾಡುವುದಿಲ್ಲ. ಫೋನ್ ಟ್ಯಾಪ್ ಮಾಡುವುದಕ್ಕೆ ಅವರೇನು ಟೆರರಿಸ್ಟ್ಗಳ, ರಾಜಕೀಯ ನಾಯಕರುಗಳು ಅಂತ ಕಿಡಿಕಾರಿದ್ರು. ಇನ್ನು ಫೋನನ್ನ ಟ್ಯಾಪ್ ಮಾಡ್ತಿಲ್ಲ ಅನ್ನುವಂತಹ ಡಿ ಕೆ ಶಿವಕುಮಾರ್ ಆರೋಪಕ್ಕೆ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಗರಂ ಆದ್ರು. ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದ ಹಾಗೆ ಡಿ ಕೆ ಶಿ ಹೇಳೋದು ಅಂತೇಳಿ ಲೇವಡಿ ಆಡಿದ್ರು. ಮಾಹಿತಿ ನನ್ನ ಫೋನಲ್ಲಿ ಏನೇನು ಚರ್ಚೆ ಮಾಡ್ತೀನಿ, ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರು 24 ಗಂಟೆಲಿ ಆ ಫೋನು ಟ್ಯಾಪ್ ಆಗ್ತದೆ. ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ. ಅಂತ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡಂತ ಅವಶ್ಯಕತೆನೂ ಇಲ್ಲ. ಏನ್ ಅವ್ರೇನ ಟೆರರಿಸ್ಟ್ಗಳ, ಅವರು ನಮ್ಮ ರಾಜ್ಯದ ನಾಯಕರು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡಕ್ ಹೋಗ್ತಾರೆ? ದೇವದ ಬಾಯಲ್ಲಿ ಭಗವದ್ಗೀತೆ ಬರುತ್ತೆ ಅಂತಾರಲ್ಲ, ಅವ್ರ ಮಾತುಗಳಿಗೆ ಗೌರವ ಸಿಗ್ತದೆ, ಅವ್ರ ಮಾತನ್ನ ನಂಬ್ತೀರ? ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನೊಂದಿದ್ದು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗಿದ್ರು ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಪ್ರಕರಣದಿಂದ ತಂದೆಗೆ ತುಂಬಾ ನೋವಾಗಿದೆ, ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗಿದ್ರು. ನಾನು ಕನ್ವಿನ್ಸ್ ಮಾಡಿದ್ದೇನೆ, ರಾಜ್ಯದ ನೀರಾವರಿ ಯೋಜನೆ ಪರ ಮಾತನಾಡುವುದಕ್ಕೆ ನೀವು ಇರಬೇಕು ಅಂತ ಹೇಳಿ ಮನವಿ ಮಾಡಿದ್ದೇನೆ. ನಾನು ಪದ್ಮನಾಭನಗರದ ಮನೆಗೆ ಹೋಗ್ತಾ ಇರೋದು ನನ್ನ ತಂದೆ ತಾಯಿಗೆ ಧೈರ್ಯ ತುಂಬಲು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು ನಾನು ಹೇಳಿದೆ. ಯಾವುದೇ ಕಾರಣಕ್ಕೂ ಯಾರೋ ಮಾಡಿದ ತಪ್ಪನ್ನ ಏನೋ ಮಾಡಿಕೊಂಡು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಷ್ಟ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ನಾನು ದೇವೇಗೌಡರಿಗೆ ಹೇಳಿದ್ದೆ. ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಹೊಸದಾಗಿ ಬಂದ ನಂತರ ನಮ್ಮ ರಾಜ್ಯದ ನೀರಾವರಿಯ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ತರಬೇಕಾದ್ರೆ ನೀವು ಅಲ್ಲಿ ಇರಬೇಕು ಅಂತಕ್ಕಂಥ ಮನವಿ ಮಾಡಿದ್ದೀನಿ. ಮನೆಯ ಕೆಲಸದಾಕೆಗೆ ಲೈಂಗಿಕ ದೌರ್ಜನ್ಯ ನೀಡಿದ ಆರೋಪದ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ 42ನೇ ಹೆಚ್ಚುವರಿ ಎಸಿಎಂಎಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. 5 ಲಕ್ಷ ಬಾಂಡು, ಒಬ್ಬ ಶ್ಯೂರಿಟಿ ನೀಡುವಂತೆ ಪೀಠ ಷರತ್ತುಬದ್ಧ ಜಾಮೀನು ಕೊಟ್ಟಿದೆ. ಹಿಂದೆ ಶಿವರಾಜ್ ಎಂಬುವರು ಶ್ಯೂರಿಟಿಯನ್ನು ಸಲ್ಲಿಸಲಾಗಿತ್ತು. ಇದನ್ನು ಪರಿಗಣಿಸಿದ ನ್ಯಾಯಪೀಠ ಸೆಕ್ಷನ್ 354A, 354D, 506, 509 ಅಡಿಯಲ್ಲಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದೆ. ಇನ್ನು ಮನೆ ಕೆಲಸದಾಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನೀಡಿದ್ದಾರೆಂಬ ಪ್ರಜ್ವಲ್ ಹಾಗೂ ರೇವಣ್ಣ ವಿರುದ್ಧ April 28 ಕೇಸ್ ದಾಖಲಾಗಿತ್ತು. ಇನ್ನು ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕರು. ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಗೆ ಸರ್ಕಾರ ಮುಂದಾಗಿದೆ. ಹೊಸ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ರವಿವರ್ಮಕುಮಾರ್ ಅವರನ್ನ ನೇಮಿಸಲಾಗಿದೆ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಕೇಸ್ ಒಂದ್ ಕಡೆ ಆದ್ರೆ ಆ ವಿಡಿಯೋಗಳ ವೈರಲ್ ಮಾಡಿದ ಕೇಸ್ ದಿನಕ್ಕೊಂದು ತಿರುವು ಪಡಿತಾ ಇದೆ. ನಿನ್ನೆ ಬಿಡುಗಡೆಯಾದ ದೇವರಾಜಗೌಡ ಶಿವರಾಮೇಗೌಡರದ್ದು ಎನ್ನಲಾದ ಸಂಭಾಷಣೆಯ ಆಡಿಯೋ ವೈರಲ್ ಆಗಿದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ಆಡಿಯೋದಲ್ಲಿ ದೇವೇಗೌಡರ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ರೊಚ್ಚಿಗೆದ್ದ ಕೆಲ ಮಂದಿ ಶಿವರಾಮೇಗೌಡರ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿರುವ ಎಲ್ಆರ್ ಶಿವರಾಮೇಗೌಡ ಮನೆ ಮೇಲೆ ಮೊಟ್ಟೆ ದಾಳಿಗೆ ಯತ್ನಿಸಿದ್ದಾರೆ. ನಿನ್ನೆ ತಡರಾತ್ರಿ ಕಾರಿನಲ್ಲಿ ಎಲ್ಆರ್ ಶಿವರಾಮೇಗೌಡ ನಿವಾಸದತ್ತ ಬಂದ ವ್ಯಕ್ತಿಗಳು ಮೊಟ್ಟೆ ಎಸೆಯಲು ಯತ್ನಿಸಿದ್ದಾರೆ. ಪೊಲೀಸರನ್ನ ಕಂಡುಡನೆ ಮನೆ ಮುಂದೆ ಮೊಟ್ಟೆ ಎಸೆದು ಪರಾರಿಯಾಗಿದ್ದಾರೆ. ಇನ್ನು ಪರಾರಿಯಾದವರಿಗೆ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಸಿಸಿಟಿವಿಯ ದೃಶ್ಯವನ್ನು ಆಧರಿಸಿ ಕಿಡಿಗೇಡಿಗಳ ಬೆನ್ನು ಬಿದ್ದಿದ್ದಾರೆ. ಘಟನೆಯ ಬಳಿಕ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ನಿವಾಸ ಬಳಿ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ.
ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ದಿನ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ತಾ ಇದೆ. ದಿನಕ್ಕೊಂದು ಆಡಿಯೋಗಳು ಹೊರಬರ್ತಾ ಇರುವುದು ಪ್ರಕರಣಕ್ಕೆ ಹೊಸ ಹೊಸ ಆಯಾಮ ಕೊಡ್ತಾ ಇದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದೇವರಾಜೇಗೌಡ ಹಾಗೂ ಎಲ್ಆರ್ ಶಿವರಾಮೇಗೌಡ ನಡುವೆ ನಡೆದಿದೆ ಎನ್ನಲಾದ ಆಡಿಯೋ ನಿನ್ನೆ ವೈರಲ್ ಆಗಿದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಎಸ್ಐಟಿ ಕಸ್ಟಡಿಯಲ್ಲಿರುವಾಗಲೇ ಆಡಿಯೋ ಹೊರಗಡೆ ಬಂದಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಎಸ್ಐಟಿ ಅಧಿಕಾರಿಗಳು ಆಡಿಯೋ ಮೂಲದ ಹಿಂದೆ ಬೀಳ್ತಾರಾ, ಆಡಿಯೋ ಬಿಡುಗಡೆ ಯಾರು ಮಾಡ್ತಾ ಇದ್ದಾರೆ ಅನ್ನೋದರ ಪತ್ತೆ ಹಚ್ಚಲಿದೆಯಾ, ಅಥವಾ ಸರ್ಕಾರ ಆದೇಶ ಮಾಡಿರುವ ಕೇಸ್ನಷ್ಟೇ ತನಿಖೆ ಮಾಡುತ್ತಾ ಅನ್ನೋದು ಸದ್ಯದ ಕುತೂಹಲಕಾರಿ ಸಂಗತಿಯಾಗಿದೆ. ಶಿವರಾಮೇಗೌಡ ಆಡಿಯೋ ವೈರಲ್ ಪ್ರಕರಣ ತನಿಖೆಗೆ ಹೊಸ ಆಂಗಲ್ ಕೊಟ್ಟಿದೆ. ಆಡಿಯೋದಲ್ಲಿ ಹಲವರ ಹೆಸರು ಪ್ರಸ್ತಾಪ ಮಾಡಿರೋ ಶಿವರಾಮೇಗೌಡರನ್ನ ಎಸ್ಐಟಿ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುತ್ತಾ ಅನ್ನೋದು ಕುತೂಹಲವ ಮೂಡಿಸಿದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಪೊಲೀಸ್ ಕಸ್ಟಡಿಯಲ್ಲಿರುವ ಬಿಜೆಪಿಯ ಮುಖಂಡ ವಕೀಲ ದೇವರಾಜೇಗೌಡ ಜೀವಕ್ಕೆ ಅಪಾಯವಿದೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದ ನಾಗಮಂಗಲ ಮಾಜಿ ಶಾಸಕ ಸುರೇಶ್ ಗೌಡ, ದೇವರಾಜೇಗೌಡ ಬಂಧನದ ಹಿಂದೆ ದೊಡ್ಡ ಷಡ್ಯಂತ್ರವಿದೆ. ಹಲವು ತಿಂಗಳು ದೇವರಾಜೇಗೌಡರನ್ನ ಕಸ್ಟಡಿಯಲ್ಲೇ ಇಡಲು ಪ್ಲಾನ್ ನಡೆದಿದೆ. ಅಲ್ಲದೆ ಕಸ್ಟಡಿಯಲ್ಲಿರುವಾಗಲೇ ಅವರ ಜೀವಕ್ಕೂ ಕೂಡ ದೊಡ್ಡ ಅಪಾಯವಿದೆ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವರ ಹೆಸರು ಹೇಳಿದರೆ ಪರಿಗಣನೆ ಮಾಡಲ್ಲ, ಮೂಲ ಹುಡುಕಿ ತನಿಖೆಯೂ ಕೂಡ ಮಾಡಲ್ಲ. ಪ್ರಕರಣದ ಖಳನಾಯಕರು ಸಚಿವರು ಭಯೋತ್ಪಾದಕರಂತೆ ವರ್ತಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸತ್ಯಾಸತ್ಯತೆ ಬೇಕಿಲ್ಲ. ಪೆನ್ಡ್ರೈವ್ ಪ್ರಕರಣದ ಮೂಲ ರುವಾರಿಗಳಿಗೆ ಸರ್ಕಾರದಿಂದ ರಾಜಾತಿಥ್ಯ ನೀಡ್ತಾ ಇದೆ. ದೇವರಾಜೇಗೌಡ ಪ್ರಾಣಕ್ಕೆ ಅಪಾಯ ಇರೋದು 100ಕ್ಕೆ 100 ಸತ್ಯ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೇವರಾಜೇಗೌಡ ಹೇಳ್ತಾ ಇರ್ತಕ್ಕಂತ ವಿಷಯವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಆಲ್ಟರ್ನೇಟ್ ಆಗಿ ಜನರ ಗಮನವನ್ನ ಬೇರೆ ಬೇರೆ ಕಡೆ ತೆಲಿಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಹಲವಾರು ತಿಂಗಳ ಕಾಲ ಅಥವಾ ಹಲವಾರು ವರ್ಷಗಳ ಕಾಲ ದೇವರಾಜೇಗೌಡನ ಕಸ್ಟಡಿ ಇಟ್ಕೊಳ್ತಾರೆ, ಇಲ್ಲ ಅಂದ್ರೆ ಆತನ ಜೀವಕ್ಕೆ ಕಸ್ಟಡಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಅಪಾಯ ಇದೆ. ಪ್ರಜ್ವಲ್ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ಪೆನ್ಡ್ರೈವ್ ಪ್ರಕರಣದಲ್ಲಿ ಸರ್ಕಾರ ಕಾನೂನಿನ ಪ್ರಕಾರ ತನಿಖೆ ಮಾಡಿಸುತ್ತೆ, ತಪ್ಪಿತಸ್ಥರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ, ನಮ್ಮ ಸರ್ಕಾರ ಯಾರನ್ನೂ ಕೂಡ ಬಿಡಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ದೇವರಾಜೇಗೌಡ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನ ಯಾಕೆ ಕೊಟ್ಟ, ಅದಾದ ಬಳಿಕ ದೇಶವನ್ನ ಬಿಟ್ಟವರು ಯಾರು, ಪ್ರಜ್ವಲ್ ತಪ್ಪು ಮಾಡಿಲ್ಲ ಅಂದ ಮೇಲೆ ಯಾಕೆ ಅಮಾನತು ಮಾಡಿದ್ರು, ಜೆಡಿಎಸ್ ನವರು ಷಡ್ಯಂತ್ರ ಮಾಡಿದ್ರು ಅಂತಾರೆ, ಹಾಗಾದ್ರೆ ಆತನ ಮೇಲೆ ಯಾಕೆ ಕ್ರಮವನ್ನ ತೆಗೆದುಕೊಂಡ್ರು ಅಂತೇಳಿ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಖಾರವಾಗಿಯೇ ಪ್ರಶ್ನಿಸಿದ್ರು. ಇತ್ತ ವಿಜಯೇಂದ್ರ ಮಾತನಾಡಿ, ಪೆನ್ಡ್ರೈವ್ ಪ್ರಕರಣದಿಂದ ಬಿಜೆಪಿ ಅಂತರವನ್ನ ಕಾಯ್ದುಕೊಂಡಿಲ್ಲ, ಜೆಡಿಎಸ್ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ಪ್ರಜ್ವಲ್ ಕೇಸ್ ಸಿಬಿಐಗೆ ಕೊಡ್ಲಿ ಅಂತ ಆಗ್ರಹಿಸಿದ್ರು. ಪ್ರಜ್ವಲ್ ಹೇಳಿದ ಮೇಲೆ ದೇವರಾಜೇಗೌಡ ಅವ್ರಿಗೆ ಅಲೈನ್ಸ್ ಮಾಡ್ಕೋಬೇಡಿ, ಅವ್ರಿಗೆ ಅಲೈನ್ಸ್ ಮಾಡ್ಕೊಂಡ್ರೆ ಟಿಕೆಟ್ ಕೊಡ್ಬೇಕಾಗುತ್ತೆ, ಬೇಡ ಅಂತ ಹೇಳಿದ್ದೆ. ಯಾರು ಹೇಳಿದವರು, 26ಕ್ಕೆ ಎಲೆಕ್ಷನ್ ಆಯ್ತು, 27ಕ್ಕೆ ದೇಶ ಬಿಟ್ಟವ್ರು ಯಾರು, ಷಡ್ಯಂತ್ರ ಮಾಡಿದ್ರೆ ದೇವೇಗೌಡರ ಸುಧೀಂದ್ರ ಮೇಲೆ, ರೇವಣ್ಣ ಮೇಲೆ ಷಡ್ಯಂತ್ರ ಮಾಡಿದ್ರೆ ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು? ಈ ಒಂದು ತನಿಖೆ ಅವತ್ತೇನೆ ಎಸ್ಐಟಿ ಕೊಟ್ಟಿದ್ದಾರೆ, ಅದನ್ನ ಬಿಟ್ಟು ಸಿಬಿಐ ಕೊಡ್ಬೇಕು ಅಂತ ಅವತ್ತಿಂದ ಕೂಡ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ಕೊಂಡೇ ಬಂದಿದ್ದೇವೆ. ಆದ್ರೆ ರಾಜ್ಯ ಸರ್ಕಾರ ಎಲ್ಲಿ ತನ್ನ ಬಂಡವಾಳ ಬಹಿರಂಗ ಆಗ್ತದೆ ಅನ್ನೋ ಭಯದಿಂದ ಇವತ್ತು ಬರೀ ಎಸ್ಐಟಿ ಮೂಲಕ ತನಿಖೆ ಮಾಡಿಸ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ.